ಇಡೀ ತಂಡ, ಇಡೀ ಚಿತ್ರತಂಡ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಮತ್ತು ನನ್ನ ಸ್ನೇಹಿತರು ನನಗೆ ತುಂಬ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ. ನಾನು ಯಾವ ಸಿಚುವೇಷನಲ್ಲಿದ್ದೆ ಅಂತ ಹೇಳಿದ್ರೆ, ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಥರ ಸಿಚುವೇಷನಲ್ಲಿದ್ದೆ. ಇದೇ ಲಾಸ್ಟ್ ಇಯರು ಸಿನಿಮಾ ಸ್ಟಾಪ್ ಮಾಡಬೇಡ, ಎಷ್ಟಾಗಿದೆಯೋ ಅಷ್ಟು ಬಿಟ್ಬೇಡ ಅಂತ ಸ್ಟಾಪ್ ಮಾಡಿದ್ದೆ. ಏನೋ ಅಮ್ಮನವರು ದಯ ತೋರ್ಬಿಟ್ಟು ನನಗೆ 1.5 ಕೋಟಿ 2 ಕೋಟಿವರೆಗೂ ದುಡ್ಡು ಬಂತು ನನಗೆ. ಅದು ಅನ್ಎಕ್ಸ್ಪೆಕ್ಟೆಡ್. ನಾನು ಇದನ್ನು ಪ್ರೀವಿಯಸ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೀನಿ, ಅಂದರೆ ಯಾರೋ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ದೀನಿ, 1-2 ಕೋಟಿ ರೂಪಾಯಿ ಯಾರೋ ಕರೆದ್ಬಿಟ್ಟು ಕೊಡ್ತಾರೆ. ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ, ಅನಿಲ್ ಅಂತ, ಗುಂಡ್ ಅನಿಲ್ ಅನಿ ಅನಿ ಅಂತ ಇದ್ದಾರೆ. ಎಲ್ಲ ಕ್ಯಾಮ್ರಾ ಅವ್ರ ಕಡೆ ಶಿಫ್ಟ್ ಆಗುತ್ತೆ, ಯಾರದು ಫ್ರೆಂಡು. ಅವ್ರು ಕರೆದ್ಬಿಟ್ಟು ನನಗೆ 40 ಲಕ್ಷ ಕೊಟ್ಟರು ಒಂದ್ಸತಿ. ಆಮೇಲೆ ನನ್ನದು ದುಡ್ಡಿದೆ ಬೇಕಾ ಅಂತ. ಆಮೇಲೆ ನನ್ನ ಫ್ರೆಂಡ್ ಕಿರಣ್ ಅವರೊಂದು 30 ಲಕ್ಷ ಕೊಟ್ಟರು. ಹಿಂಗೆ ನನ್ನ ಸ್ನೇಹಿತರು ಇಲ್ಲಿ ಶಶಿ ಅಂತ ಬಂದಿದ್ದಾರೆ, ಅವರೊಂದು 35 ಲಕ್ಷ ಕೊಟ್ಟರು. ಹಾಂ, ಒಳ್ಳೊಳ್ಳೆ ಫ್ರೆಂಡ್ಸ್. ಹೌದೌದು, ತುಂಬ ಒಳ್ಳೆ ಫ್ರೆಂಡ್ಸು. ಇವರೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನಾನು ಸಿನಿಮಾ ಕಂಪ್ಲೀಟ್ ಆಗಿದ್ದು. ಸುಮಾರು ಆಲ್ಮೋಸ್ಟ್ ನಾನು 1-5 ಕೋಟಿ ಹಾಕ್ಬಿಟ್ಟು ಆಲ್ರೆಡಿ ಸಿನಿಮಾ ನೆನೆಸ್ಬಿಟ್ಟಿದ್ದೆ, ಬಿಟ್ಬೇಡ ಆ ಸಿನಿಮಾನ ಅಂತ. ಎಲ್ಲರೂ ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದಾರೆ, ನಮ್ಮ ಮಧುಸೂದನ್ ಅವರಾಗಿರ್ಬೋದು, ಚಂದ್ರಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಇದ್ದಾರೆ. ತುಂಬ ಜನ ಇದ್ದಾರೆ, ಲಿಸ್ಟು ತುಂಬ ದೊಡ್ಡ ಲಿಸ್ಟು, ಹೇಳೋದಕ್ಕಾಗಲ್ಲ. ಇವತ್ತು ಸಿನಿಮಾ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ ಹೇಳಿದ್ರೆ, ನಾನು ಸತ್ಯವಾಗಲೂ ನಾವೇನು ವರ್ಕ್ ಮಾಡಿದ್ರೆ ಎಲ್ಲ ಅಮ್ಮನವ್ರು ಮಾಡಿಸಿರೋದು ಅಷ್ಟೇ. ಇಲ್ಲಿ ನಾವು ಏನು ಮಾಡೋಕ್ಕಾಗಿಲ್ಲ. ನಾನು ನಿನ್ಸ್ಬಿಟ್ಟಿದ್ದೆ ಸಿನಿಮಾನ, ಲಿಟ್ರಲಿ ನಿನ್ಸ್ಬಿಟ್ಟಿದ್ದೆ. ನಿನ್ಸ್ಬಿಟ್ಟು ನಾನು 3 ವರ್ಷ ಮೇಲಾಯಿತು, 4 ವರ್ಷ ಆಯಿತು. 4 ವರ್ಷ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡಿ. ನನ್ನ ಕೈಲಿ ಆಗಲ್ಲಪ್ಪ, ಸಿನಿಮಾ ಇಂಡಸ್ಟ್ರಿನ ಬೇಡ. ಒಂದಕ್ಕೆ ಡಬಲ್ ಆಗ್ತಾಯಿತ್ತು ಅದರ ಬಜೆಟ್. ಎಷ್ಟು ಡಬಲ್ ಆಗ್ತಾಯಿತ್ತು ಅಂತೇಳಿದ್ರೆ, ನಾನು ಇವತ್ತು 30 ಲಕ್ಷ ಬೇಕು ಅಂತ ಅಂದ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ರೆ ಅದು 50-60 ಲಕ್ಷ ಆಗ್ತಾಯಿತ್ತು. ಕಾಂಪ್ರಮೈಸ್ ಆಗಬಾರ್ದು ಸಿನಿಮಾ ಮಾಡಬೇಕು ಅಂದರೆ, ಕಾಂಪ್ರಮೈಸ್ ಆಗಬಾರ್ದು. ಇವಾಗ ಸಾಂಗ್ ಮಾಡ್ತಾಯಿದ್ದೀವಾ, 30 ಲಕ್ಷ ಆಗುತ್ತೆ, ಓಕೆ 30 ಲಕ್ಷ ರೆಡಿ. 30 ಲಕ್ಷ ಅದಕ್ಕೆ 30 ಲಕ್ಷ ಆಗ್ತಾರಲ್ಲ, ಮತ್ತೆ ನಾನು ಎಲ್ಲರಿಗೂ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡ್ತಾಯಿದ್ದು. ಬರೀ ಹಿಂಗೆ ಮುಗಿಸ್ಬಿಟ್ವಿ ಸಿನಿಮಾನ, ಹೆಂಗೋ ಅದು ಅಮ್ಮನವ್ರ ಕೃಪೆಯಿಂದ ಮುಗಿದೈತಿ ಇವತ್ತು ಸಿನಿಮಾ, ಚೆನ್ನಾಗಿ ಬಂದಿದೆ. ನಾವಂತೂ ಸತ್ಯವಾಗಲೂ ನಾನಂತೂ ಏನು ಮಾಡಿಲ್ಲ ಸರ್, ಎಲ್ಲ ಮಾಡಿಸಿರೋದು ಅಮ್ಮನವ್ರೇ. ಅಮ್ಮನವ್ರು ಅಂದರೆ ದೇವಿ, ಎಲ್ಲರಿಗೂ ಸುಪ್ರೀಂ ಗಾಡೆಸಸ್. ಅವ್ರು ಇಲ್ಲಾಂದ್ರೆ ಎಲ್ಲ ಮ್ಯಾಜಿಕ್ ಆಯಿತು ನನ್ನ ಲೈಫಲ್ಲಿ. ಅದನ್ನು ನಾನು ಹೇಳಲೇಬೇಕು ಇವತ್ತು, ಚಾಮುಂಡೇಶ್ವರಿ ಅಂತಲೇ ಅಲ್ಲ ಸರ್, ಅಮ್ಮನವರು ಅಂತ ಹೇಳಿದ್ರೆ ಎಲ್ಲರೂ ಅವರೇ, ಲಕ್ಷ್ಮೀನೂ ಅವರೇ, ಸರಸ್ವತಿನೂ ಅವರೇ, ಚಾಮುಂಡೇಶ್ವರಿ ಎಲ್ಲ ಅವರೇ. ಅದು ಬಿಡಿ, ಅದು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಅವರಿಂದನೇ ಸರ್ ಆಗಿದ್ದು. ನಾನು ಹೇಳ್ದಲ್ಲ ಸರ್, ನನ್ನ ಹತ್ರ ನನಗೆ ನಾನು ಕಾರ್ EMI ಕಟ್ಟೋದಕ್ಕೂ ದುಡ್ಡಿರಲಿಲ್ಲ, ಫುಲ್ಲು ನಾನು ಏನು ಮಾಡೋಕ್ಕೆ ಆಗ್ತಿರಲಿಲ್ಲ. ನನ್ನ ಪಾಕೆಟಲ್ಲಿ 5,000 ಇರಲಿಲ್ಲ. ಆ ಟೈಮಲ್ಲಿ ನಾನು ಏನೋ ಗೊತ್ತಿಲ್ಲ, ಯಾರೋ ನಮ್ಮ ಮಂಜುನಾಥ್ ಅಂತ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವ್ರು ಕರ್ಕೊಂಡೋಗ್ಬಿಟ್ಟು ಯಾರನ್ನೋ ಭೇಟಿ ಮಾಡಿಸ್ರು. ಆ ಭೇಟಿ ಮಾಡಿಸಾದ್ಮೇಲೆ ಅವರು ನಂಗೆ ದೀಕ್ಷೆ ಕೊಟ್ಟರು, ರಾಜಯೋಗ ದೀಕ್ಷೆ ಅಂತ. ಬೆಳಗ್ಗೆ 3:30 ಎದ್ಬಿಟ್ಟು ಪೂಜೆ ಮಾಡಬೇಕು, 8 ಗಂಟೆವರೆಗೂ ಅದನ್ನು ಪೂಜೆ ಮಾಡಬೇಕು. ಅದು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆಲ್ಲ ಓಪನ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಹೋಮ ಮಾಡಿಸ್ತೀವಿ ಟಕ್ ಅಂತ ಇವರೆಲ್ಲ ಅವಾಗಲೇ ಫೋನ್ ಮಾಡಿ ಸರ್, ಹೋಮ ಮಾಡಿಸ್ದೆ. ಎಲ್ಲರೂ ಫೋನ್ ಮಾಡಿದ್ರು, ನಮ್ಮ ಮನೆ ಫೋನ್ ಮಾಡಿದ್ರು, ಎಲ್ಲರೂ ದುಡ್ಡು ಬೇಕಂತ ಫೋನ್ ಮಾಡಿದ್ರು. ಆಟೋಮೆಟಿಕ್ಕಾಗಿ ನಂಗೆ ದುಡ್ಡು ಬಂದ್ಬಿಡ್ತು, 1-2 ಕೋಟಿವರೆಗೂ ಬಂದ್ಬಿಟ್ಟು ಸಿನಿಮಾ ಮುಗಿಸ್ಬಿಟ್ಟೆ ನಾನು. ಕೊಡ್ತೀನಿ, ಏನಿಲ್ಲ, ಜಕ್ಕ ರೆಡ್ಡಿ ಅಂತ. ಓ, ದೀಕ್ಷೆ ಕೊಟ್ಟರೆ ಅದು ಮಾಡಬೇಕು. ಅವರು ದೀಕ್ಷೆ ಕೊಟ್ಟಿದ ತಕ್ಷಣ ಎಲ್ಲ ಆಗಲ್ಲ, ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ದೇವ್ರು ನಂಬಲ್ಲ, ದಿಂಡ್ರು ನಂಬಲ್ಲ ಅಂತ. ನಾನು ಅಷ್ಟೊಂದು ನಂಬ್ತಾರಲ್ಲ, ಇಜ್ಜು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ. ಇದಾದಮೇಲೆ ನನ್ನ ಲೈಫಲ್ಲಿ ಆಗಿರೋ ಮ್ಯಾಜಿಕ್ಕಿಗೆ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಂ, ಏನಕ್ಕೆ ಕಳ್ಳು ಅಲ್ಲ, ಕಳ್ಳನಿಗೂ ಈ ಪಾತ್ರಕ್ಕೂ ಏನು ಸಂಬಂಧ ಸರ್? ಅಲ್ಲ ಸರ್, ಮಿಸ್ಟರ್ ನಟ್ವರ್ಲಾಲ್ ಬಗ್ಗೆ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ ಸರ್. ಸಾಕು, ಥ್ಯಾಂಕ್ ಯು. ಹಾಂ ಸರ್, ರಾಘವೇಂದ್ರ ಅಂತ ಒಬ್ರು ಮಾಡಿದ್ರು, ಅವರು ಟೀಮ್ನವ್ರೇ ಎಲ್ಲ ಫುಲ್ಲು ಮಾಡಿದ್ರು. ಒಂದು 8 ಗೆಟಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಮೇಕಪ್ಪು. ಮತ್ತು ಸಾರಿ, ನಾನು ಯಾರ ಬಗ್ಗೆ ಏನಾದರೂ ಮರೆತು ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದೀವಿ. ನಾನು ಸುಮ್ಮನೆ ಒಂದು 40 ಜನಕ್ಕೆ ಸಿನಿಮಾ ತೋರಿಸ್ತೇನೆ. ಏನು ನಮಗೇನು ಭಯ ಅಂತ ಹೇಳಿದ್ರೆ, ನಾನು ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ 2023 ಸೆಪ್ಟೆಂಬರಲ್ಲಿ ಮಾಡಬೇಕಾಗಿತ್ತು. ಯಾರಿಗಾದ್ರೂ ನಾನು 4 ಜನ ತೋರಿಸ್ದಾಗ ಅವ್ರು ಏನಾದರೂ ಹೇಳಿದ್ರೆ, ನಾನು ಅದನ್ನು ಮತ್ತೆ ನಾವು ಕೂತ್ಕೊಂಡು ಟೀಮಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿಬಿಟ್ಟು ಕರೆಕ್ಷನ್ ಮಾಡ್ತಾಯಿದ್ವಿ. ಇದು ಕರೆಕ್ಟು ಅನ್ಸಿದ್ರೆ ಕರೆಕ್ಷನ್ ಮಾಡ್ತಾಯಿದ್ವಿ. ಇದೇ ಪ್ರೋಸೆಸ್ನ ನಾವು 1-3 ತಿಂಗಳು ಮಾಡಿದ್ದೀವಿ. ಏನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೇನೆ, ನಾನು ಬೈಯೋರಿಗೆ ತೋರಿಸ್ತೇನೆ. ಎಸ್ಪೆಷಲಿ ಸಿನಿಮಾ ನೋಡ್ಬಿಟ್ಟು, ಏಯ್ ಚೆನ್ನಾಗಿಲ್ಲ, ಇದು ಚೇಂಜ್ ಮಾಡು ಅನ್ನೋರಿಗೆ ನಾನು ತೋರಿಸ್ತೇನೆ. ಅವ್ರು ಚೆನ್ನಾಗಿಲ್ಲ ಅಂದ ತಕ್ಷಣ ಚೇಂಜ್ ಮಾಡ್ತಾ ಇರಲಿಲ್ಲ. ಒಂದು ಟೋಟಲ್ ಒಂದು 10 ಜನ ಇದು ಈ ಸೀನ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅದನ್ನೆಲ್ಲ ನಾವು ಅದನ್ನು ಇವ್ಯಾಲ್ಯುಯೇಟ್ ಮಾಡಿಬಿಟ್ಟು ಅದನ್ನು ಚೇಂಜ್ ಮಾಡಿದ್ದೀವಿ.
ಅಂದ್ರೆ ರಿಲೀಸ್ ಎಂಟೈರ್ ಕರ್ನಾಟಕ ರಿಲೀಸ್ ಶ್ರೀಧರ್ ಕುಪ ಕಂಬೈನ್ಸ್ ಅವ್ರು ಮಾಡ್ತಾ ಇದಾರೆ. ಅವರು ಸಿನಿಮಾ ನೋಡಿದ್ರು, ಅವ್ರು ತುಂಬಾ ಇಷ್ಟ ಆಯ್ತು, ನಾನು ಮಾಡೇ ಮಾಡ್ತೀನಿ ಈ ಸಿನಿಮಾನ. 9 ಸಿನಿಮಾ ಬರ್ತಾ ಇದೆ ಅವತ್ತು, ನಮ್ಮ ಆಡಿಯನ್ಸ್ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಥ್ಯಾಂಕ್ ಯು.